ಸರ್ಕಾರ ವಿಕಲಚೇತನರ ಅನುಕೂಲಕ್ಕಾಗಿ ಸಾಕಷ್ಟು ಹಣವನ್ನು ವೆಚ್ಚ ಮಾಡ್ತಾ ಇದೆ. ಆದರೆ ಸರ್ಕಾರ ನೀಡಿದ ಹಣವನ್ನು ಕಾರ್ಯರೂಪಕ್ಕೆ ತರಬೇಕಾದಂತಹ ಅಧಿಕಾರಿಗಳು ಮಾತ್ರ ಗುತ್ತಿಗೆದಾರರು ನೀಡಿದ ಬಿಡಿಗಾಸಿಗೆ ಬಲಿಯಾದ ಪರಿಣಾಮದಿಂದ ಇಂದು ಸರ್ಕಾರದಿಂದ ನಿರ್ಮಾಣವಾದ ವಿಕಲಚೇತನರ ಶೌಚಾಲಯಕ್ಕೆ ಬಾಗಿಲು ಇಲ್ಲದೆ ಮಹಿಳೆಯರು ಭಯದಿಂದ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾದರೂ ಕೂಡ ಇದೆಲ್ಲ ನಮಗೆ ಗೊತ್ತಿಲ್ಲ ಎಂಬಂತೆ ಮೌನವಾಗಿ ಕುಳಿತಿರೋದ್ರಿಂದ ಇಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅಷ್ಟಕ್ಕೂ ನಿದ್ರೆಗೆ ಜಾರಿರುವ ಅಧಿಕಾರಿಗಳು ಯಾರು? ಈ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ರಾಜ್ಯದಾದ್ಯಂತ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೀತಿರೋದನ್ನ ನಾವುಗಳು ಪ್ರತಿನಿತ್ಯ ನೋಡ್ತಿದ್ದೇವೆ. ಇದಕ್ಕೆ ಪೂರಕವಾಗಿ ಮಹಿಳೆಯರ ರಕ್ಷಣೆಯ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾನಾ ಬಗೆಯ ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಆದರೆ ಇಲ್ಲೊಂದು ಬೇಲೂರು ಪುರಸಭೆ ಆವರಣದಲ್ಲಿರುವ ವಿಕಲಚೇತನರ ಶೌಚಾಲಯಕ್ಕೆ ಬಾಗಿಲು ಇಲ್ಲದ ಪರಿಣಾಮ ಇಂದು ಮಹಿಳೆಯರು ಭಯದಿಂದ ಶೌಚಾಲಯಕ್ಕೆ ಹೋಗಬೇಕಾಗಿದೆ. ಅಷ್ಟಕ್ಕೂ ಈ ಶೌಚಾಲಯ ಇರೋದು ನಗರದ ಬೇರೆ ಯಾವುದೇ ಮೂಲೆಗಳಲ್ಲಾಗಿದ್ರೆ ಹೋಗ್ಲಿ ಬಿಡಿ ಅಂತ ಹೇಳ್ಬೋದಿತ್ತು. ಆದ್ರೆ ಶೌಚಾಲಯ ಇರೋದು ಬೇಲೂರು ಪುರಸಭೆ ಮುಖ್ಯಾಧಿಕಾರಿ ಕಚೇರಿಯ ಗೋಡೆಗೆ ಅಂಟಿಕೊಂಡು ನಿರ್ಮಾಣ ಮಾಡಲಾಗಿದೆ. ಈ ಶೌಚಾಲಯ ಬೇಲೂರಿನ ಹೃದಯ ಭಾಗದಲ್ಲಿ ಇರುವುದರಿಂದ ಸಾಕಷ್ಟು ವಿಕಲಚೇತನ ಮಹಿಳೆಯರಿಗೆ ಅನುಕೂಲವಾಗಿತ್ತು. ಆದರೆ ಕೆಲವು ತಿಂಗಳಿನಿಂದ ಈ ಶೌಚಾಲಯಕ್ಕೆ ಬಾಗಿಲು ಇಲ್ಲದೆ ಇರುವುದರಿಂದ ವಿಕಲಚೇತನ ಮಹಿಳೆಯರು ಪರದಾಡುವಂತಾಗಿದೆ. ಅದೇನೇ ಇರಲಿ, ಈ ಬಗ್ಗೆ ಬೇಲೂರು ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್ ಅವರಿಗೆ ಸಾಕಷ್ಟು ಬಾರಿ ಶೌಚಾಲಯಕ್ಕೆ ಬಾಗಿಲು ನಿರ್ಮಾಣ ಮಾಡಿ ಅಂತ ಮನವಿ ಮಾಡಿದ್ರು. ಬಾಗಿಲು ನಿರ್ಮಾಣ ಮಾಡಿ ವಿಕಲಚೇತನರಿಗೆ ಅನುಕೂಲ ಮಾಡಬೇಕಿದ್ದ ಅಧಿಕಾರಿಗಳು ಮಾತ್ರ ಇದು ನಮಗೆ ಸಂಬಂಧವಿಲ್ಲ ಅಂತ ಮೌನವಾಗಿರುವ ಪರಿಣಾಮ ಇಂದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೇಲೂರು ಪುರಸಭೆ ಆವರಣದೊಳಗಡೆ ದಿವ್ಯಾಂಗ ಮಹಿಳೆಯರಿಗೋಸ್ಕರ ಒಂದು ಶೌಚಾಲಯ ನಿರ್ಮಾಣ ಆಗಿದ್ದು, ಆ ನಿರ್ಮಾಣ ಆದ 4 ವರ್ಷಗಳ ಕಾಲ ಅದು ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚೆಗೆ ಆ ಶೌಚಾಲಯಕ್ಕೆ ಬಾಗಿಲಿಲ್ಲದಿರ್ತಕ್ಕಂಥದ್ದನ್ನು ನಾವು ಮನಗಂಡು ಪುರಸಭೆಯ ಮುಖ್ಯಾಧಿಕಾರಿಗೆ 10 ಹಲವು ಬಾರಿ ಮನವಿ ಮಾಡಿದರೂ ಸಹ ಅವರು ಮಾನವೀಯತೆಯನ್ನು ತೋರದೆ ಭಾಳ ದುಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಕೂಡ ಆ ಬಾಗಿಲನ್ನು ರಿಪೇರಿ ಮಾಡಿ ಆ ದಿವ್ಯಾಂಗ ಮಹಿಳೆಯರು ಸುಸಜ್ಜಿತವಾಗಿ ಬಳಸ್ತಕ್ಕಂಥ ಒಂದು ಕೆಲಸನ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು 10 ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಪುರಸಭೆ ಮುಖ್ಯಾಧಿಕಾರಿ ಭಾಳ ದುಂಡಾವರ್ತನೆ ಮಾಡ್ತಾ ಇದ್ದಾರೆ. ಆ ಬಾಗಿಲು ಇದುವರೆಗೂ ಅದು ಬಳಕೆಗೆ ಯೋಗ್ಯವಾಗಿ ಇಲ್ಲದೇ ಇರೋಂಥ ಶೌಚಾಲಯವನ್ನು ಬಳಕೆಗೆ ಯೋಗ್ಯವಾಗಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇದನ್ನು ಈ ಸಾಮಾನ್ಯ ಜನರು ಇವತ್ತು ಇಡೀ ದೇಶಾದ್ಯಂತ ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ನಡೀತಾ ಇದೆ, ಎಷ್ಟು ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾ ಇದ್ದಾರೆ, ಅಂಥದ್ರಲ್ಲಿ ಇವರು ದಿವ್ಯಾಂಗ ಮಹಿಳೆಯರು ಅಂಗವಿಕಲ ಮಹಿಳೆಯರಿಗೆ ನಿರ್ಮಾಣ ಆಗಿರ್ತಕ್ಕಂಥ ಶೌಚಾಲಯದ ಮೇಲೆ ಇಷ್ಟೊಂದು ಅಸಡ್ಡೆ ಅಸಹಕಾರವನ್ನು ತೋರಿ ಸರ್ವಾಧಿಕಾರನ ಮಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಪುರಸಭೆಯವರು ಈಗಲಾದರೂ ಕೂಡ ಸದ್ಯ ಕಾರ್ಯಕ್ರಮದ ಭಾಷಣಗಳಲ್ಲಿ ನಾವು ಅಭಿವೃದ್ಧಿ ಪಡಿಸ್ತೇವೆ ಅಂತ ತನ್ನನ್ನು ತಾನೇ ಬೀಗಿಕೊಳ್ಳುವ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸಬೇಕಿದೆ. ದಿನೇಶ್ ಬೆಳ್ಳಾವ್ರ ಇಂಚರ ನ್ಯೂಸ್, ಬೇಲೂರು.